ಪಾರ್ಕಿಂಗ್ ಇಂದ ಇಲ್ಲಿಗೆ ಬರೋ ತನಕನೂ ಫುಲ್ ಮಾರ್ಕೆಟ್ ಇದಾವೆ, ಹಂಗೆ ರಶ್ ಇದೆ. ಟೈಮ್ ಬಂದು 12:03 ತಡೀರಿ, ಇವಾಗ ರೀಚ್ ಆಗಿದ್ ನಾವಿಲ್ಲಿ. ಸ್ಟಾರ್ಟ್ ಮಾಡಿಟ್ಟಿದ್ದ ಕರೆಕ್ಟ್ 1 ಬಿಟ್ಟರೆ 3.25 RPM ತನಕ ಬಂದಿದೆ. ಇವಾಗ ಕೋಲ್ಡ್ ಸ್ಟಾರ್ಟ್ ಆಗಿದೆ, ಇಂಜಿನ್ 1 ರೇಜಿಗೆ ಹೀಟ್ ಆಗಿದೆ ಅಂತ. ಟ್ರಾಫಿಕ್ ಅಂದರೆ ಟ್ರಾಫಿಕ್, ಎಲ್ಲರೂ ಟರ್ನ್ ನೋಡಿತಿದ್ದಾರೆ. ಇಲ್ಲೇ ನೋಡ್ರಿ, ಅಲ್ಲಿ ಒಂದು ಕಿಯಾ ಕಾರ್ ನಿಸ್ ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವಾಗ ಟೈಮ್ ಬಂದು 9:58. ಇವಾಗ ಹೊರಡ್ತಿದ್ದೀವಿ ಹೋಟೆಲಿಂದ. ಹೋಟೆಲ್ ರೂಮ್ ಟೂರ್ ನಾನೇನಷ್ಟು ಕೊಡೋಕೆ ಹೋಗಲಿಲ್ಲ, ಸಣ್ಣ ರೂಮ್ ಇತ್ತದು. ಅದಕ್ಕೆ ಇವಾಗ ಫಸ್ಟು ಎಲ್ಲಾದರೂ ಹೋಗಿ ಟಿಫನ್ ಮಾಡ್ಕೋಬೇಕು. ಟಿಫನ್ ಮಾಡ್ಕೊಂಡಿದ್ಮೇಲೆ ಫಸ್ಟು ದೊಡ್ಡ ಬೆಟ್ಟ, ದೊಡ್ಡ ಬೆಟ್ಟ ಆದಮೇಲೆ ಬೊಟಾನಿಕಲ್ ಗಾರ್ಡನ್ನು, ಅದಾದಮೇಲೆ ಇನ್ನೂ ರೆಸ್ಟ್ ಪ್ಲೇಸಸ್ ಸುತ್ತಾಡೋದು. ಇಲ್ಲಿ ಕಾರು ಕೋಲ್ಡ್ ಸ್ಟಾರ್ಟ್ ಆಗೋಕ್ಕಿಟ್ಟಿನಿ. ಇಂಥ ವೆದರ್ಸಿಗೆ ಬರ್ತಿರಲ್ಲ ನೀವು, ಏನೇ ಅಟ್ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಇದೆ, ಕಾರ್ ಯಾವತ್ತಿದ್ರು ಕೋಲ್ಡ್ ಸ್ಟಾರ್ಟ್ ಮಾಡಿಡಿ. ಇವಾಗ ನೋಡಿ, ಇದು ಬಿಟ್ವೀನು 1.5 RPM ಆ್ಯಂಡ್ 1 RPM ತನಕ ಇದು ನಡೀತಾ ಇದೆ. ತಡೀರಿ, ನಡೀತಾ ಇದೆ, ಅದು ಕಂಪ್ಲೀಟ್ 1 RPM ತನಕ ಬರೋ ತನಕ ತಡೀರಿ. ಆ ಥರ ಮಾಡಿದರೆ ನಮ್ಮ ಗಾಡಿ ಇಂಜಿನಿಗೆ ಒಳ್ಳೆಯದು, ಎಲ್ಲದೂ ಒಳ್ಳೆಯದು. ಅದಕ್ಕೆ ಇವಾಗ ನಾನು ನಿಮಗೆ ಡೈರೆಕ್ಟು ಟಿಫನ್ ಆದಮೇಲೆ ಸಿಗ್ತೀನಿ. ಸ್ಟಾರ್ಟ್ ಮಾಡಿಟ್ಟಿದ್ದೆ ಕರೆಕ್ಟ್ 1 ಬಿಟ್ಟರೆ 3.25 RPM ತನಕ ಬಂದಿದೆ. ಇವಾಗ ಕೋಲ್ಡ್ ಸ್ಟಾರ್ಟ್ ಆಗಿದೆ, ಇಂಜಿನ್ 1 ರೇಜಿಗೆ ಹೀಟ್ ಆಗಿದೆ ಅಂತ ಅರ್ಥ. ಟೆಂಪ್ರೇಚರ್ ನೋಡ್ರಿ ಗಾಡಿದು, ಇನ್ನೂ ಎಷ್ಟಲ್ಲಿದೆ, ಕೂಲಲ್ಲಿದೆ. ನಿನ್ನೆ ಗಾಡಿ ಬಂದು 434 ಓಡಿದೆ, ಅದರಲ್ಲಿ 140 ಪಪ್ಪ ಓಡಿಸಿದ್ದಾರೆ, ಇನ್ನು 300 ಸಮಥಿಂಗ್ ನಾನೇ ಓಡಿಸಿರೋದು. ಸೊ ಇವತ್ತಿನ ಟ್ರಿಪ್ಪು ಝೀರೋ ಮಾಡೋಣ. ಏ ಹಾಂ, ವಿಡಿಯೋ ಆಗಿತ್ತು, ಝೀರೋ ಮಾಡೋಣ ಟ್ರಿಪ್ಪಿನು, ಝೀರೋ ಮಾಡೋಣ. ರೇಂಜು ಆ್ಯಾವ್ರೇಜ್ 13 ಕೊಟ್ಟಿದೆ, ಇದು ಇಂಪ್ರೂವ್ನೂ ಆಗಂಗಿಲ್ಲ 13. ರೇಂಜ್ 160 ಉಳಿದಿದೆ, ಹೋಗೋಣ ಇನ್ನು ಮುಂದೆ. ಇವತ್ತಿನ ಪೂರ ಕಂಪ್ಲೀಟ್ ಆಗ್ತತೆ, ನಾಳೆದಕ್ಕೆ ಮತ್ತೆ ಫ್ಯೂಲ್ ಅಪ್ ಮಾಡಿಸ್ಬೇಕು. ಇವಾಗ ಅಲ್ಲಿ ನಿಮಗೆ ಮುಂದಿನ ಆನ್ ದ ವೇ ಸಿಗ್ತೀನಿ. ಹೇಗೆ ಟಿಫನ್ ಅಂತೂ ಆಯಿತು, ಇವಾಗ ಹೊರಡ್ತಿದ್ದೀವಿ ದೊಡ್ಡ ಬೆಟ್ಟಕ್ಕೆ. ನಿಮಗೆ ದಾರಿ ಮಧ್ಯೆ ಟೈಮ್ ಲ್ಯಾಪ್ಸ್ ತೋರಿಸಿ, ಡೈರೆಕ್ಟ್ ದೊಡ್ಡ ಬೆಟ್ಟದಲ್ಲೇ ಸಿಗ್ತೀನಿ ನಿಮಗೆ. ಮುಜಕೊ ಬಾಹೋ ಮೇ ಭರ ಲೋ ನಾ ತುಮ್ ನರ್ಮ ಸಿ ಸಾಂಸೋ ಮೇ ಮುಜಕೊ ಆಹೋ ಮೇ ಭರ ಲೋ ನಾ ತುಮ್ ಐ ಜಸ್ಟ್ ಆಲ್ಮೋಸ್ಟ್ ದೊಡ್ಡ ಬೆಟ್ಟಕ್ಕಂತೂ ಬಂದಿವಿ. ಇಲ್ಲಿ ಹೋದ್ರೆ ವ್ಯೂ ಪಾಯಿಂಟು, ಇಲ್ಲಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಸಖತ್ ಟ್ರಾಫಿಕ್ ಇದೆ ಇಲ್ಲಿ. ನಾನು ಇವಾಗ ನ್ಯೂಟ್ರಲಲ್ಲಿ ಹಾಕಿ ನಿಲ್ಸಿನಿ, ನೋಡೋಣ ಟ್ರಾಫಿಕ್ ಯಾವಾಗ ಕ್ಲಿಯರ್ ಆಗ್ತದೋ ಯಾವಾಗ ಹೋಗೋದು. ಟ್ರಾಫಿಕ್ ಅಂದರೆ ಟ್ರಾಫಿಕ್, ಎಲ್ಲರೂ ಟರ್ನ್ ನೋಡಿತಿದ್ದಾರೆ. ಇಲ್ಲೇ ನೋಡ್ರಿ, ಅಲ್ಲಿ ಒಂದು ಕಿಯಾ ಕಾರ್ ನಿಸ್ ಟರ್ನ್ ನೋಡಿತು. ಆಗ್ಲಿಂದ ಒಂಚೂರು ಮುಂದೆ ಬಂದಿವಿ. ಟೈಮ್ ಆಲ್ರೆಡಿ 11:30 ಆಯಿತು, ಇನ್ನೂ ಎಷ್ಟೈತೋ ಏನೋ ಟ್ರಾಫಿಕ್ ನಿಜ ಗೊತ್ತಿಲ್ಲ. ಹೋಗೋಣ ಜಲ್ದಿ. ಆ ಕಡೆಯಿಂದ ಗಾಡಿಗಳು ಬರ್ತಿದ್ದಾವೆ, ಈ ಕಡೆಯಿಂದ ಹೋಗಕ್ ಬಿಡ್ತಿಲ್ಲ. ಸೋಗಸ್ ಬಂದ್ವಿ ದೊಡ್ಡ ಬೆಟ್ಟ, ದೊಡ್ಡ ಬೆಟ್ಟ ವೆಲ್ಕಮ್ಸ್ ಅಂತ ಹಾಕಿದಾರಲ್ಲ. ಇಲ್ಲಿಂದ ಹಿಂಗೆ ಹೋಗೋದು ವ್ಯೂ ಪಾಯಿಂಟು. ವ್ಯೂ ಪಾಯಿಂಟ್ ಇಲ್ಲೇ ಹತ್ತಿರ ಇದೆ ಅಂತೆ, ಅಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನಡ್ಕೊಂಬರ್ಬೇಕು ನೀವು. ಹೋಗೋಣ. ಪಾರ್ಕಿಂಗಿಂದ ಇಲ್ಲಿಗೆ ಬರೋ ತನಕನೂ ಫುಲ್ ಮಾರ್ಕೆಟೇ ಇದ್ದಾವೆ, ಹಂಗೆ ರಶ್ ಇದೆ. ಟೈಮ್ ಬಂದು 12:03 ತಡೀರಿ, ಇವಾಗ ರೀಚ್ ಆಗಿದ್ ನಾವಿಲ್ಲಿ. ವೀಕ್ ಡೇಸಲ್ಲಿ ರಶ್ ಇರಲ್ಲ ಅಂತ ಅಂದ್ಕೊಂಡ್ರೆ ವೀಕ್ ಡೇಸ್ಗೂ ಭಾಳನೇ ರಶ್ ಐತಿ ಇಲ್ಲಿ. ಹೋಗೋಣ. ಸೊ ಫೈನಲಿ ಈ ಕಡೆ ಬಂದ್ವಿ, ಅದೇ ವ್ಯೂ ಪಾಯಿಂಟು, ವಾಚ್ ಟವರ್ ಟೈಪ್ ಕಾಣ್ತೈತಲ್ಲ. ಇಲ್ಲಿಂದ ಎಂಟ್ರಿ ಟಿಕೆಟ್ ತೊಗೊಂಡು ಈ ಕಡೆ ಬರಬೇಕು, 10 ರೂಪಾಯಿ ಒಬ್ಬರಿಗೆ ಟಿಕೆಟ್. ಬಂದ್ವಿ ಇಲ್ಲಿ ವಾಚ್ ಟವರ್ ಹತ್ರ, ಈ ಕಡೆಯಿಂದನೇ ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದನೇ ಅಲ್ಲಿ ವಾಚ್ ಟವರಿಂದ ಇನ್ನು ಕ್ಲಿಯರ್ ಆಗಿ ಕಾಣ್ತದೆ. ತಮ್ಮ ಸೈಡಿ ಬಾ, ಅಲ್ಲಿ ಇನ್ನು ಕ್ಲಿಯರ್ ಆಗೇ ಕಾಣ್ತದೆ. ಇಲ್ಲಿಂದಾನೆ ವ್ಯೂ ಕಾಣ್ತಿದ್ದು. ಹಿಂಗೆ ಊಟಿದ್ದು ಊಟಿದ್ದೋ ಗೊತ್ತಿಲ್ಲ, ಬಟ್ ವ್ಯೂ ಇದೆ ಇಲ್ಲಿಂದಾನೆ.
ಫೌಂಟೇನ್ ಬಿಟ್ರೆ ಇವಾಗ ಕಾಣ್ತೈತೇನೋ ವಾಟರು, ಇವಾಗ ಕಾಣ್ತೈತೆ ಅಲ್ಲಿ ನೋಡಿ. ವಾಚ್ ಟವರ್ ಹಿಂಗೆ ಹಿಂಗೆ ಎಂಟ್ರಿ ಮೇಲ್ಗಡೆ ಇದೆ, ಇಲ್ಲಿಂದ ಹಿಂಗೆ ಎಂಟ್ರಿ ಇರೋದು. ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಒಳಗಡೆ. ಇಲ್ಲಿಂದ ನೋಡಿ ಸಿಟಿ ವ್ಯೂ, ಇಂದ ಊಟಿ ವ್ಯೂ ಇದು. ಅದೇ ಹೊರಗಡೆ ತೋರಿಸಿ ನಾನು, ಅದೇ ಇಲ್ಲಿಂದ ಇದು ಪೂರ ಕುನ್ನೂರು ವ್ಯೂ. ಇದು ಪೂರ ಕುನ್ನೂರ್ ಸಿಟಿ ಹಿಂಗಿದೆ. ಅದೇನು ಫಾಗ್ ಕವರ್ ಆಗೈತೆ ಏನೋ, ನೀಟಾಗಿ ಕಾಣಿಸ್ತಾ ಇಲ್ಲ, ನೋಡೋಣ. ಅಬ್ ತೇರೆ ಬಿನಾ ಯಹಾ ಮೇರಿ ಸಾಂಸೆ ಜೈಸೆ ಬಿನಾ ನಿನ್ನೆ ಯಾಕೆ ರಾತೇ ಹೂಂ. ಔರ್ ತು ಹೀ ಮೇರೇ ದಿಲ್ ಕೀ ರಜಾ ಹೈ, ತೇರೆ ಬಿನಾ ದಿಲ್ ವೀ ಕಬಾರ್. ವ್ಯೂ ಎಲ್ಲ ತೋರಿಸಿದೆ, ಇಲ್ಲಿಂದ ಕೆಳಗೆ ಹೋಗೋದು ಇಲ್ಲಿ ನೋಡಿ, ಇಲ್ಲಿಂದ ಹಿಂಗೆ ಕೆಳಗೆ ಹೋಗೋದು. ಕೆಳಗೆ ಬಂದರೆ ಅಲ್ಲಿಂದ ಎಕ್ಸಿಟ್ಟು, ಅದು ಬಿಟ್ಟರೆ ಈ ಕಡೆ ಇಲ್ಲಿ ಮುಂದೆ ಅದೇ ವ್ಯೂ ಕಾಣ್ತದೆ ಕುನ್ನೂರಿಂದು. ಬಿಟ್ಟರೆ ಈ ಕಡೆಯಿಂದ ಹೋದರೆ ಎಕ್ಸಿಟ್ಟು. ನಾವು ಗೂಗಲ್ ಮ್ಯಾಪ್ಸ್ ಪ್ರಕಾರ ಪಾರ್ಕಿಂಗಿಂದ ಬಂದಿದ್ದು ಇಲ್ಲಿಗೆ, ಇವಾಗ ಆ ಕಡೆಯಿಂದ ಹೋಗ್ತಿದ್ದೀವಿ ಪಾರ್ಕಿಂಗಿಗೆ. ತೇರಿ ಆಂಖೋಂ ಕಾ ಕಾಜಲ್ ನಾ ಪಹಲೇ ಅಬ್ ಕಭೀ ಭೀ.